ನಿಮ್ಮ ಜೊತೆ ಕೂತ್ಕೊಂಡು ಮಾತಾಡೋದೆ ಭಾಳ ಯಾರು ಅಂದ್ಕೊಂಡಿದ್ದ ಹೂ ಐ ಥಾಟ್ ನಾನು ಅಂದ್ಕೊಂಡಿರಲಿಲ್ಲ ಸರ್ ದೆನ್ ವಾಟ್ ಅಟಾಸಿಟಿ ಯು ಹ್ಯಾಡ್ ಆ ಸೆಲೆಕ್ಟ್ ಮಾಡ್ಕೊಳಕ್ಕೆ ಆ ಮೂವಿ ನಂಗಾರೆ ಆ ಸಬ್ಜೆಕ್ಟನ್ನು ನನ್ನ ಒಳಗಡೆ ಒಂದು ಭಾವನೆ ಒಂದು ಫೀಲ್ ಹುಟ್ಟುತ್ತಲ್ಲ ನಮ್ಗೆ ಒಂದು ಇಂಟ್ಯೂಷನ್ಸ್ ಥರ ನಾನು ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬೆಳ್ಕೊಂಡು ಬಂದಿರುವಂಥದ್ದು ಆ ದೈವ ದೈವಗಳನ್ನು ಆರಾಧನೆ ಮಾಡ್ಕೊಂಡು ಬಂದಿರುವಂಥದ್ದು ಕಮಲ ನಡೆಸುವಂಥ ಒಂದು ಕುಟುಂಬದಿಂದ ಬಂದವನು ನಾನು ಚಿಕ್ಕ ವಯಸ್ಸಿಂದ ಬಂದಿತ್ತು ನನಗೆ ಅಂದರೆ ನಮ್ಮ ಕಲ್ಚರು ನಮ್ಮ ಟ್ರೆಡಿಷನ್ನು ನಮ್ಮ ಇವೆಲ್ಲ ವಿಚಾರಗಳನ್ನು ಸಿನಿಮಾದಲ್ಲಿ ತರಬೇಕಲ್ಲ ಅನ್ನೋ ಅನ್ನೋಂಥರದೊಂದು ಯೋಚನೆ ಮೋಸ್ಟ್ಲಿ ಇದು ಈ ಕತೆ ಈ ಒಂದು ಐಡಿಯಾ ಕ್ಲಿಕ್ ಆಗಬೇಕಲ್ಲ ಒಂದು ಕ್ರಾಕ್ ಆದಾಗ ಬಂದು ಆಟೋಮೆಟಿಕ್ಲಿ ನಾನು ಇಡೀ ಮೂವತ್ತೊಂಬತ್ತು ವರ್ಷದ ಜರ್ನಿ ಬಂದು ಕೂತ್ಕೊಂಡ್ಬಿಡುತ್ತೆ ಅದರ ಮೇಲೆ ಇದು ನಂಬಿಕೆ ನಿಮಗೆ ಸರಿ ನಮಗೆ ಯಾಕೆ ನಂಬಿಕೆ ಬರಬೇಕು ಅಂತ ನಿಮಗೆ ಅನ್ನಿಸ್ತು ನನಗೆ ನಾನು ಸಂಪೂರ್ಣವಾಗಿ ನಂಬಿದಾಗ ಸರ್ ನಾನು ಸಂಪೂರ್ಣವಾಗಿ ನಂಬಿದಾಗ ಅದು ನಿಮ್ಮ ಮೇಲೆ ಟ್ರಾನ್ಸ್ಫರ್ ಆಗುತ್ತೆ ಅಂತ ನನ್ನ ನಂಬಿಕೆ ಯು ಆರ್ ಓವರ್ ಕಾನ್ಫಿಡೆಂಟ್ ಇಲ್ಲ ಸರ್ ನಂಬಿಕೆ ಅಷ್ಟೇ ಅಲ್ಲ ಸರ್ ಯಾರೋ ಒಬ್ಬರು ಇದ್ರಲ್ಲಿ ಇಲ್ಲ ಪ್ರೊಡ್ಯೂಸರು ಇಲ್ಲ ನೀವು ಇವರು ಓವರ್ ಕಾನ್ಫಿಡೆಂಟ್ ಇಲ್ಲ ಸರ್ ಇಬ್ಬರು ಓವರ್ ಕಾನ್ಫಿಡೆಂಟ್ ಆಗಿರಲಿಲ್ಲ ನಮಗೆ ಗೊತ್ತಿಲ್ಲ ಇದು ಆ ಸಿನಿಮಾ ಅಂದರೆ ಯಾವತ್ತೂ ಒಂದು ಸಿನಿಮಾ ಮಾಡೋಕ್ಕಾಗಲ್ಲ ಸರ್ ಅದಾಗುತ್ತೆ ಸೊ ಸೊ ಅದಾಗಿ ರಾಜ್ಕುಮಾರ್ ರಾಜ್ಕುಮಾರ್ ಹೇಳ್ತಿದ್ರು ನಾನು ಎಂದೂ ಅಂದ್ಕೊಂಡಿರಲಿಲ್ಲ ರಾಜ್ಕುಮಾರ್ ಆಗ್ತೀನಿ ಅಂತ ಅಂತ ನಾನು ಕೆರಾಡಿಲ್ಲ ಪ್ರಶಾಂತ್ ಶೆಟ್ಟಿಯಾಗಿ ಉಳ್ಕೊಂಡು ಬಿಡ್ತಿದ್ದೆ ಸರ್ ಇವತ್ತು ರಿಷಬ್ ಆಗ್ತೀನಿ ನಂಗೆ ಗೊತ್ತಿರಲಿಲ್ಲ ಯಾಕೆ ಚೇಂಜ್ ಆಗಿದೆ ರಿಷಬ್ ಪ್ರಶಾಂತಲ್ಲಿ ಬರೀ ಸರ್ಕಸ್ ಆಗೋಯ್ತು ಸರ್ ಸರಿ ಬರೀ ಸರ್ ಮೇಲೆ ಸ್ಟ್ಯಾಂಡ್ ಆಗೊಂಡು ಹೊಡ್ ಹೊಡೆದು ಹೊಡ್ ಸೈಕಲ್ ಬಿಲೀವಿದೆ ಪೆಡ್ಲೆಲ್ಲ ಕಿದೊಂಬಂತು ಆ್ಯಂಡ್ ಯಾರು ಸಜೆಸ್ಟ್ ಮಾಡಿದ್ರು ನಂಬ್ತೀರಾ ನಂಬ್ತೀವಿ ಸರ್ ನನ್ನ ಅಪ್ಪನೇ ಅಪ್ಪನ ಹೇಳೋರು ಅಮೆರಿಕಾನಲ್ಲಿ ಒಂದು ಕುಟುಂಬ ನನ್ನನ್ನು ಭೇಟಿ ಮಾಡಿದಾಗ ಹೇಳ್ತು ನನ್ನ ಮಗಳು ಶಾಲೆಗೆ ಹೋಗೋವಾಗ ಹೆಸರನ್ನ ಚೇಂಜ್ ಮಾಡಿಕೊಂಡ್ಳು ಆ ಮಗುಗೆ ಭಾರತೀಯ ಸಂಸ್ಕೃತಿಯ ಒಂದು ದೇವತೆಯ ಹೆಸರಿತ್ತು ಹಾಂ ನನ್ನ ಮಗು ನನ್ನ ಶಾಲೆಗೆ ಹೋದಾಗ ನನ್ನ ಹೆಸರನ್ನು ಚೇಂಜ್ ಮಾಡ್ಕೊಳತಂತೆ ಅಂತ ಯಾಕೆ ಆ ಹೆಸರಿಂದ ಅವಳು ಭಾಳ ಅವಮಾನಗಳಿಗೆ ಗುರಿಯಾಗ್ತಿದ್ದಲಂತೆ ಶಾಲೆನಲ್ಲಿ ಹಾಂ ಅದರಿಂದ ಎಸ್ಕೆ ಪಾಕಕ್ಕೆ ಮಾಡ್ಕೊಂಡ್ಲಂತೆ ಹಾಂ ಹಾಂ ಆದ ಮೇಲೆ ಅವಳು ರಿಯಲೈಸ್ ಆಯ್ತಂತೆ ನನ್ನ ಮೂಲ ಹೆಸರು ಅದೇನೇ ಅಂತ ವಾಪಸ್ ಆ ಹೆಸರು ಹೋದ್ಲು ಹಾಂ 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 ಹಾಗೆ ನೀವು ನಂಬ್ತೀರಾ ನಾನು ನಮ್ ನಂಬಿಕೆ ಇದೆ ಸರ್ ನನ್ನ ಇವತ್ತು ಡಾಕ್ಯುಮೆಂಟಲ್ಲಿ ನಾನು ಪ್ರಶಾಂತ್ ಶೆಟ್ಟಿನೇ ಸ್ಕ್ರೀನ್ ನೇಮ್ ಅಷ್ಟೇ ನಾನು ರಿಷಬ್ ಶೆಟ್ಟಿ ಸೊ ಹಾಗಾಗಿ ಅಂದರೆ ಫೇಲ್ಯೂರ್ಗಳ ಮಹಾಸಾಗರದಲ್ಲಿ ಕೊಚ್ಕೊಂಡು ಹೋಗ್ತಿರುವಂಥ ಸಂದರ್ಭ ಅದು ಸೊ ಇನ್ನೊಂದು ಅಟೆಂಪ್ಟ್ ಕೆಲಸ ಸಿಗುತ್ತಾ ಅನ್ನೋ ಒಂದು ಕಾಲ ಈಗ ಯಶಸ್ಸಿನ ಮಹಾಸಾಗರದಲ್ಲಿ ಹಂಗಾಗಿ ಇಲ್ಲ ಸರ್ ಹೇಳಿಕೊಂಡು ಸುನಾಮಿಯ ರೀತಿ ಹೋಗುತ್ತಿದ್ದೀರಿ ಇಲ್ಲ ವಾಯ್ ನಾನು ಒಂದು ನನಗೆ ಸಿನಿಮಾ ಜನ ಇಷ್ಟೊಂದು ನಮ್ಮನ್ನ ಬೆಂಬಲಿಸಿ ಸ್ಪೆಷಲಿ ಕನ್ನಡದವರು ಒಂದು ವರ್ಡ್ ಆಫ್ ಮತ್ನ ಕಾಡ್ಗಿಚಿ ತರ ಸ್ಪ್ರೆಡ್ ಮಾಡ್ಬಿಟ್ರು ಸರ್ ಥಿಯೇಟರ್ ಗಳಿಗೆ ವಿಸಿಟ್ ಮಾಡೋಕೆಲ್ಲ ಟ್ರೈ ಮಾಡಿದೆ ನಾನು ಅವಾಗ ನಡೆದಂಥ ಘಟನೆಗಳು ಇವೆಲ್ಲ ಸಕ್ಸಸ್ ಆಯ್ತಿ ಮೂವಿ ಗೊತ್ತಿಲ್ಲ ಸರ್ ಕಮಾನ್ ಹಂಗಂದ್ರೆ ಹಂಗೆ ಇಡೀ ತಂಡದ ಯಾರಿಗೂ ಹೇಳಬೇಡಿ ನಾನು ಒಂದು ಹೇಳ್ತೀನಿ ಪಬ್ಲಿಕ್ ಟಿವಿ ಯಾಕೆ ಸಕ್ಸಸ್ ಆಯ್ತು ನನಗೇನು ಗೊತ್ತ ನಾವು ಕೆಲಸ ಅಷ್ಟೇ ಮಾಡೋದಲ್ವ ಯಾವಾಗ ಯಶಸ್ಸಾದ ನಂತರ ಅದಕ್ಕೆ ಸಾವಿರ ಕಾರಣಗಳನ್ನು ಹುಟ್ಕೊಳತ್ವೇ ಇಲ್ಲದ್ರೆ ಹುಟ್ಟಿಸ್ಬೋದೇಕಾರೆ ನಿರ್ದಿಷ್ಟವಾಗಿ ಇದೊಂದೇ ಕಾರಣ ಅಂತ ಹೇಳಕ್ ಆಗಲ್ಲ ಇಡೀ ತಂಡ ಎಲ್ಲರೂ ಒಂದು ಒಬ್ಬ ಒಂದು ರೆಪ್ಯೂಟೆಡ್ ಪ್ರೊಡಕ್ಷನ್ ಹೌಸು ಹೊಂಬಾಳೆ ಅವ್ರಿಗೆ ಅವ್ರಿಗೆ ಇದನ್ನ ಬೇಕಾದ್ರೆ ಪ್ಯಾನ್ ಇಂಡಿಯಾ ಮಾಡ್ಬಿಡ್ಬೋದಾಗಿತ್ತು ಈ ಸಿನಿಮಾನೇ ಪಾಡಿಗೆ ರಿಲೀಸ್ ಆದಮೇಲೆ ಆದ್ಮೇಲೆ ಮಾಡಿರ್ಲಿಲ್ವಂತಲ್ಲ ನಾನು ವಿಜಯಣ್ಣ ಹತ್ರ ಇಷ್ಟೇ ರಿಕ್ವೆಸ್ಟ್ ಇದ್ದಿದ್ದು ನಮ್ಮ ಕನ್ನಡದ ಕಲ್ಚರ್ನ ಹೇಳುವಂಥ ಸಿನಿಮಾ ಫಸ್ಟ್ ಕನ್ನಡದಲ್ಲೇ ಹೋಗಬೇಕು ಕನ್ನಡ ಸಿನಿಮಾವಾಗಿ ಹಾಗೆ ಕಾಣಿಸ್ಕೋಬೇಕು ಹೊರಗಡೆ ಅಂತ ಅದು ರಿಲೀಸ್ ಆಗಿ ಒಂದು ವಾರಕ್ಕೆ ಸರ್ ಮಿರಾಕಲ್ಲಿ ಎರಡೇ ವಾರದಲ್ಲಿ ಇಡೀ ಸಿನಿಮಾ ಡಬ್ಬಿಂಗ್ ಮಾಡಿ ರಿಲೀಸ್ ಮಾಡಿಬಿಡ್ತೀವಿ ಎಕ್ಸಾಕ್ಟ್ಲಿ ಅಂದರೆ ಆ ಸಿನಿಮಾ ಮಾಡ್ಕೊಂಡಿದ್ದು ಅಣ್ಣ ನನಗೂ ಐಡಿಯಾ ಇರಲಿಲ್ಲ ಹಿಂಗೆ ಆಗ್ಬೋದು ಅಂತ ನಾನು ಹೆಂಗೋ ಯಾವ ಮಾರು ಬಿಡೋಣ ಅನ್ಕೊಂಡಿದ್ದೆ ಇದು ನೋಡ್ಬಿಟ್ಟು ಯಾಕೋ ಡಬ್ ಮಾಡೋಣ ಅಂತ ಮಾಡ್ಬಿಟ್ಟು ಬಿಟ್ಬಿಟ್ಟಿದ್ದೀನಿ ಅಂತ ಲೇಟೆಸ್ಟ್ ಇನ್ಫಾರ್ಮೇಷನ್ ಹಿಂದಿ ಹ್ಯಾಸ್ ಬಿನ್ ಡೂಯಿಂಗ್ ಫೆಂಟ್ಯಾಸ್ಟಿಕ್ ಹೌದು ಸರ್ ಇತ್ತೀಚೆಗೆ ಬಂದಿರೋ ಮಾಹಿತಿಗಳಲ್ಲಿ ದುಡ್ಡಲ್ಲ ನನ್ನ ಪಾಯಿಂಟ್ ಜನ ಒಂದು ಸಿನಿಮಾ ನೋಡುವಂಥದ್ದು ಒಂದು ಹಂತದ ಆಟದ ಮೇಲೆ ದುಡ್ಡು ಆಟೋಮೆಟಿಕ್ ಆಗಿ ಬರುತ್ತೆ ಹೌದು ಇದು ಎಲೆಕ್ಷನ್ ರ್ಯಾಲಿ ಥರ ಅಲ್ಲ ಪೊಲಿಟಿಕಲ್ ಲೀಡರಿಗೆ ಜನ ಬಂದರು ಅಂದರೆ ಓಟ್ ಆಗ್ಬಿಡಲ್ಲ ಫಿಲಮ್ ಹಂಗಲ್ಲ ಜನ ಬಂದರೂ ದುಡ್ಡು ಆಗೋದು ಗ್ಯಾರಂಟಿ ಹೌದು ಯಾರಿಗೂ ಪುಕಟೇನು ಬಿಟ್ಟಿರಲ್ಲ ನಾವು ಹಿಂದಿ ತುಂಬ ಆಗ್ತಾ ಇದೆ ಅಂತ ನನಗೆ ಹೇಳಿದ್ರು ಟ್ರೈಬು ಇಂಡಿಜಿನಸ್ ಗ್ರೂಪ್ಸು ಅಲ್ಲಿಂದ ಡಿಸ್ಪ್ಲೇಸ್ ಆಗಿ ಅವ್ರನ್ನ ಎತ್ತ ಬಿಸಾಕಿರೋದು ಎಲ್ಲ ದೇಶಗಳಲ್ಲೂ ಇದೆ ಮೆಕ್ಸಿಕೋಲಿದೆ ಬ್ರೆಜಿಲಲ್ಲಿದೆ ಲ್ಯಾಟಿನ್ ಅಮೆರಿಕನ್ ನೇಷನ್ಸಲ್ಲಿದೆ ಎಲ್ಲ ಕಡೆಲೂ ಇದೆ ಇದು ಈ ಫಾರೆಸ್ಟ್ ವರ್ಸಸ್ ಜನರ ಸಂಘರ್ಷ ಇದು ಎಲ್ಲ ಕಡೆಯಲ್ಲೂ ಇದೆ ಹಂಗಾಗಿ ಆ ಮೀನಿಂಗ್ ಕನ್ವೆ ಆಗತ್ತೆ ಅದು ಕನ್ವೆ ಆಗಲ್ಲ ಅಂತ ಬಟ್ ಅದನ್ನು ದೈವ ರೂಪದಲ್ಲಿ ಹೇಳಿದ್ದು ನನಗೆ ಆಶ್ಚರ್ಯ ಆಯಿತು ಇದೆ ಯಾಕಂದ್ರೆ ಒಬ್ಬ ಎನ್ ಜಿ ಒ ರೂಪದಲ್ಲೂ ಹೇಳ್ಬೋದಾಗಿತ್ತು ಒಬ್ಬ ಸಮಾಜ ಸೇವಕನ ರೂಪದಲ್ಲೂ ತರಬೋದಿತ್ತೆ ನಾವು ಬಟ್ ದಿ ಪವರ್ ವಾಸ್ ಇನ್ ದ ಗಾಡ್ ಹೌದು ಡಿಡ್ ಇ ಹೆಲ್ಪ್ ಯು ಡೆಫಿನೆಟ್ಲಿ ಸರ್ ಹೌ ಯಾಕಂದರೆ ನನಗೆ ಈ ಸಿನಿಮಾ ನಾನು ಯಾಕೆ ಶುರು ಮಾಡಿದೆ ಅಂತ ಐಡಿಯಾ ಇಲ್ಲ ಸೊ ಯಾಕೆ ನನ್ನ ಲೈನಪ್ಪಲ್ಲಿ ಬೇರೆ ಬೇರೆ ಸಿನಿಮಾಗಳಿತ್ತು ಯಾಕೆ ಇದನ್ನು ಶುರು ಮಾಡಿದೆ ಅಂತ ಐಡಿಯಾ ಇಲ್ಲ ಮಾಡ್ತಾ ಹೋಗೋ ಪ್ರಾಸೆಸ್ಸಲ್ಲಿ ಸಿನಿಮಾ ಅಲ್ಲಿರುವಷ್ಟು ಮಿಸ್ಟ್ರಿಗಳನ್ನು ರಿಯಲ್ ಲೈಫಲ್ಲಿ ಅನುಭವಿಸಿದ್ವಿ ಅಲ್ಲಿ ಅದೆಲ್ಲ ಅನುಭವಕ್ಕೆ ಇರಲಿ ಅಂತ ಬಿಟ್ಬಿಟ್ವಿ ಅದನ್ನ ಪಬ್ಲಿಸಿಟಿ ಸ್ಟ್ರಂಟ್ ಆಗೋದು ಬೇಡ ಅದು ಅಂತ ಅಂದ್ಕೊಂಡು ಸೊ ಆ ಒಂದು ನೇಚರ್ ಒಳಗಡೆನೇ ನಾನು ಇಡೀ ಸಿನಿಮಾ ಚಿತ್ರೀಕರಣ ಅಂದರೆ ನಮಗೆ ಕೆಲವೊಂದು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ಜೀವನದಲ್ಲಿ ಏನಾಗಿದೆ ಇದು ಅದು ಒಂಥರ ಆನ್ಸರ್ ಸಿಕ್ಕಾಗ ಒಂದು ಫೀಲ್ ಆಯ್ತು ಸರ್ ನನಗೆ ಅಂದರೆ ಒಂದು ಸಮ್ ಎನರ್ಜಿ ಒಂದು ಪಾಸಿಟಿವ್ ಎನರ್ಜಿ ನನ್ನನ್ನು ಪ್ರೊಟೆಕ್ಟ್ ಮಾಡ್ಕೊಂಡೆ ಕರ್ಕೊಂಡು ಹೋಗ್ತಾ ಇದೆ ಯಾಕಂದರೆ ನನಗೆ ಮೋರ್ ದೆನ್ ಸಿಕ್ಸ್ಟಿ ಪರ್ಸೆಂಟ್ ನಾನು ನೈಟ್ ಶೂಟ್ ಮಾಡಿದ್ದೀನಿ ಏಯ್ಟೀನ್ ಅವರ್ಸ್ ಎವ್ರಿ ಡೇ ಕೆಲಸ ಮಾಡಿದ್ವಿ ಸರ್ ಆ ಕಾಡಲ್ಲಿ ಹಗಲು ರಾತ್ರಿ ಅಂತ ಹಿಂದೂ ಮುಂದೆ ನೋಡಿದೆ ನಾವು ತೊಂಬತ್ತಾರು ದಿನಗಳು ಕೆಲಸ ಮಾಡ್ತೀವಿ ನಾವು ಏನು ಬೇಕಾದರೂ ಆಗ್ಬೋದಿತ್ತು ನಮಗೆ ಏನು ಬೇಕಾದ್ರೂ ತೊಂದರೆಗಳಾಗ್ಬೋದಾಗಿತ್ತು ಬಟ್ ಥ್ರೂ ಔಟ್ ನಮ್ಮನ್ನು ಒಂದು ಪ್ರೊಟೆಕ್ಷನ್ ಫೀಲ್ ಆಗ್ತಿತ್ತು ನನಗೆ ಸಮ್ ಸೀನ್ಸ್ ಮಾಡಬೇಕಾದ್ರೆ ನನಗೆ ಅಲ್ಲಿ ಏನು ಮಾಡಿದ್ವಿ ಯಾಕೆ ಮಾಡಿದ್ವಿ ಹೇಗಿದನ್ನು ಕಂಪ್ಲೀಟ್ ಮಾಡ್ತೀವಿ ಅನ್ನೋದು ಕೂಡ ಇರಲಿಲ್ಲ ಬರ್ದಿದ್ವಿ ಬರೆದಿದ್ವಿ ಇನ್ಫ್ಯಾಕ್ಟ್ ಗುಳಿಗ ಪೋರ್ಷನ್ನ ಒಂದು ಕ್ಲೈಮ್ಯಾಕ್ಸಲ್ಲಿ ಒಂದು ಏನು ಆಹ್ವಾನ ಆಗುತ್ತೆ ಒಂದು ಕ್ಷೇತ್ರಪಾಲ ಮೈಮೇಲ್ ಬರ್ತಾನೆ ಅಲ್ಲಿ ತಲೆ ಏಟಾದ್ರೂ ಈ ದೈವ ಓಕೆ ಡೈಲಾಗ್ ಪ್ರಕಾರ ಆದ್ರೆ ದೈವ ನರ್ತಕನೋ ದೈವನೋ ಅಲ್ಲ ದೈವನೋ ಅಲ್ಲ ಈ ಈ ಈ ಡ್ರೆಸ್ ಹಾಕಿದ್ರ ಈ ವೇಷ ಹಾಕಿದ್ರ ಇಲ್ಲ ಸರ್ ಈ ಇದನ್ನ ಈ ಸಿನಿಮಾಗೆ ಹಾಕಿದ್ರು ಅಂಡ್ ಅದು ನನ್ನ ಜೊತೆಗೆ ಆ ದೈವ ನರ್ತಕರುಗಳೇ ಜೊತೆಗೆ ಇದ್ರು ಅವರು ಅವರು ಅವ್ರ ಅವರು ನನಗೆ ಇದನ್ನ ಹೇಗೆ ಮಾಡ್ಬೇಕು ಅಂತ ಹೇಳಿ ಅದಕ್ಕೆಲ್ಲ ತಯಾರಿಗಳನ್ನ ಮಾಡಿ ಫಸ್ಟ್ ಟೈಮ್ ನಾನು ಹಾಕಿದ್ದು ಫಸ್ಟ್ ಟೈಮ್ ಈ ಅಲಂಕಾರ ಹಾಕಿದ್ರೆ ಈ ಟೂ ಥಿಂಗ್ಸ್ ಈಗ ಈಗ ಅವರು ಹೇಳ್ಕೊಟ್ರು ಅಂತ ಅವರು ಫೇಮಸ್ ಆಗ್ಬೋದು ಚೆನ್ನಾಗಿ ಮಾಡಿಸಿದಾಗ ಕಾಂಟ್ರಿಬ್ಯೂಷನ್ ಇದೆಯಲ್ಲ ಸರ್ ಕಾಂಟ್ರಿಬ್ಯೂಷನ್ ಇದೆ ಈಗ ಅವ್ರ ಮೇಲೆ ಪ್ರೆಷರ್ ಜಾಸ್ತಿ ಆಗುತ್ತೆ ಆ ಎಮೋಷನಲಿ ಅವರು ಮಾಡಬೇಕು ಇನ್ಮೇಲೆ ಹಾಗೇನಿಲ್ಲ ಸರ್ ಅದು ಅದು ರಿಯಲ್ ಆಗಿ ಬರುವಂಥದ್ದು ನಾವು ಸಿನಿಮಾಗೋಸ್ಕರ ಮಾಡುವಂಥದ್ದು ಬೇರೆ ಆಗುತ್ತೆ ರಿಯಲ್ ಆಗಿ ಆಗುವಂಥದ್ದು ಬೇರೆ ಆಗುತ್ತೆ ಬಟ್ ಸಮ್ಹೌ ಇಲ್ಲಿ ನಾನು ಏನು ಆ್ಯಕ್ಟಿಂಗ್ ಮಾಡಿದ್ದೀನಿ ನನಗೂ ಗೊತ್ತಾಗ್ತಿಲ್ಲ ಹೌದು ಸರ್ ಏನು ಕೆಲವೊಂದು ನಮ್ಮನ್ನು ಮೀರಿದಂಥದ್ದು ಕೆಲವೊಂದು ನಡೆದು ಬಿಡುತ್ತೆ ಸರ್ ನಿಮ್ಮ ನಿಮ್ಮ ತಲೆಯಲ್ಲಿ ಏನು ಓಡ್ತಿತ್ತು ಆಗಂಗಾರೆ ನನಗೆ ಸ್ಪೆಷಲಿ ಒಂದು ಅಲಂಕಾರ ಹಾಕಿದಾಗ ಈ ದೈವ ಆಕರ್ಷಣೆಯಲ್ಲಿ ಬೆಳಕು ಮತ್ತು ಬಣ್ಣ ಮತ್ತೆ ವಾದ್ಯಗಳು ಆ ಒಂದು ಪ್ರಕೃತಿ ಇದೆಲ್ಲೋ ವಿಚಾರಗಳು ಇರುತ್ತೆ ಸರ್ ಬೆಳಕು ರಾತ್ರಿ ಹೊತ್ತು ಶೂಟಿಂಗು ಬಣ್ಣ ನ್ಯಾಚುರಲಿ ಸ್ಟೋರಿಲಿ ಇದೆ ಎಲ್ಲ ನಮ್ಮ ಯಕ್ಷಗಾನದ್ದು ಮತ್ತು ಈ ದೈವದ್ದು ವೇಷಗಳದ್ದೆಲ್ಲದ್ದು ಬಣ್ಣಗಳು ಬಹಳ ಬ್ಯೂಟಿಫುಲ್ ಯಾವಾಗಲೂ ಹಾಗಾಗಿ ಎರಡೂ ಸಿಕ್ಕಿತ್ತು ಬಟ್ ವಾಟ್ ವಾಸ್ ಗೋಯಿಂಗ್ ಇನ್ ಯುವರ್ ಮೈಂಡ್ ಆಗ ನಾನು ತುಂಬ ಇದಕ್ಕೆ ಈ ದೈವಗಳಿಗೆ ನಡ್ಕೊಳ್ಳುವಂಥ ಒಂದು ಕುಟುಂಬದವನು ಸರ್ ಸೊ ಹಾಗಾಗಿ ನಾನು ಚಿಕ್ಕ ವಯಸ್ಸಿಂದನೂ ನಾನು ಇದರ ಈ ದೈವಗಳನ್ನು ದೈವಗಳನ್ನ ಥರ ನಡ್ಕೊಳ್ಳೋದು ಅಂದರೆ ಅಂದ್ರೆ ನಮಗೆ ನಮ್ಮ ದೈವದ ದೈವದ ಮನೆ ಇರುತ್ತೆ ನಮ್ಮದು ಸೊ ಆ ದೈವಕ್ಕೆ ಪ್ರತಿ ವರ್ಷ ನಾವು ಪೂಜೆ ಮಾಡ್ತೀವಿ ನಮ್ಮಲ್ಲಿ ಏನೇ ಒಂದು ವಿಚಾರ ಇದ್ರೂ ಒಂದು ಒಳ್ಳೆ ಕೆಲಸ ಮಾಡ್ತೀವಿ ಅಂತಂದಾಗ ಆ ದೈವಕ್ಕೆ ಒಂದು ಪೂಜೆ ಕೊಟ್ಟು ಒಂದು ಆಶೀರ್ವಾದ ತೊಗೊಂಡು ಶುರು ಮಾಡುವಂಥದ್ದು ನಮ್ಮ ಕಲ್ಚರ್ ಮೂವಿಗೆ ಬಂದಾಗ ನಿಮ್ಮ ಅಪ್ಪ ಅಮ್ಮ ನಿಮ್ಮನ್ನು ನಂಬಿರಲಿಲ್ಲ ಅಂತ ನೀವು ಹೇಳಿದ್ ಅದಾದ ಮಕ್ಕಳು ಏನೇನೋ ಮಾಡ್ತಿರ್ತಾರಲ್ಲ ಪೇರೆಂಟ್ಸ್ ಭಯ ಇರುತ್ತೆ ಬಟ್ ಇದನ್ನ ಸ್ಟಾರ್ಟ್ ಮಾಡಿದಾಗ ಅವ್ರ ದೇವರ ಓಕೆ ಹಾ ಹಾ ಅವ್ರಿಗೆ ಕಂಪ್ಲೀಟ್ ಆಗಿ ಐಡಿಯಾ ಇರಲಿಲ್ಲ ಬಟ್ ನಾನು ಶಬ್ದ ಒಂದು ಒಳ್ಳೆ ಕೆಲಸ ದೇವರ ಕೆಲಸ ನಡೀತಿದೆ ಏನು ಮಾಡಿದ್ರು ನಾನೊಂದು ಶ್ರದ್ಧೆಯಿಂದ ಅದು ಮಾಡ್ತೀನಿ ಅನ್ನೋ ಅಷ್ಟು ನಮಗೆ ಬಂದಿತ್ತು ಅವ್ರಿಗೆ ಬಂದಿತ್ತಲ್ಲ ಚಿಕ್ಕ ವಯಸ್ಸಲ್ಲಿ ಇರಲಿಲ್ಲ ಕಲರ್ಟ್ ಟೈಮ್ ಅಂತ ಅಲ್ಲ ಸಮ್ ಸಮಟೈಮ್ಸ್ ಎಕ್ಸೆಂಟ್ರಿಕ್ ಆಗಿದ್ದವರು ಕೆಲವು ಸರಿ ಕೆಲವ್ರು ಕೈ ಹಾಕ್ತಾ ಸಕ್ಸಸ್ ಆಗುತ್ತೆ ನಾವು ಟಿ ವಿ ಮಾಡಕ್ಕೆ ಹೊರಟಿದ್ದಾಗ ನಮ್ಮನ್ನ ಹುಚ್ಚು ಎಕ್ಸಾಕ್ಟ್ಲಿ ಲೂಜ್ಗಳು ಅಂತಾನೋ ಆಮೇಲೆ ಡಬ್ಬಾ ಇರೋದು ಕೈ ಹಾಕಿದಾನೆ ಅಂತಾನೋ ಈ ಥರ ಎಲ್ಲ ಹೇಳ್ತಾರೆ ಬಟ್ ಒಂದೊಂದ್ಸರಿ ಎಕ್ಸೆಂಟ್ರಿಕ್ ಆಗಿದ್ದಾಗಲೇ ಕೆಲವೆಲ್ಲ ವರ್ಕ್ ಆಗೋದು ಹುಚ್ಚುತನಗಳು ಹೊಸತನಗಳಿಗೂ ದಾರಿ ಮಾಡ್ಕೊಡತ್ತೆ ಎಷ್ಟೋ ಸರಿ ಖಂಡಿತ